ಸಕ್ಕದಾಗಿದೆ ನೋಡಿ ಕರಂ ಕರಮ್ ಅನ್ನಂಗೆ ಬರ್ತಾ ಇದೆ ನೋಡ್ತಾ ಇದ್ರೆ ಹಾಗೆ ತಿನ್ಬೇಕು ಅನ್ನೋ ಅಷ್ಟು ಗರಿ ಗರಿ ಆಗಿದೆ ಅಲ್ವಾ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಇದನ್ನ ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡಿದ್ರೆ ಗೆಸ್ಟ್ ಮಾಡ್ತೀರಾ ಇದನ್ನ ಈರುಳ್ಳಿನಲ್ಲಿ ಮಾಡಿದೀರಾ ಅಂತ ಹೇಳಿ ಇಲ್ಲ ಇದನ್ನ ನಾನು ಬೆಂಡೆಕಾಯಿ ಮತ್ತೆ ಕಾರ್ನ್ಫ್ಲೋರ್ ಅನ್ನ ಬಳಸಿ ಮಾಡಿರುವಂಥದ್ದು ಸೊ ಹಾಗಾಗಿ ಇಂದಿನ ವೀಡಿಯೋದಲ್ಲಿ ನಾವು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ತಿಳ್ಕೊಂಬರೋಣ ಸೊ ನಿಮಗೆಲ್ಲರಿಗೂ ಆ್ಯಂಡ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ಈ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬೆಂಡೆಕಾಯಿ ಕಾರ್ನ್ಫ್ಲವರ್ ನಾನಿಲ್ಲಿ ಕಾರ್ನ್ಫ್ಲವರನ್ನು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಒಂದು ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ಕಡಲೆ ಇಟ್ಟು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಮಸಾಲೆಗಳಾಗಿರೋಂತಹ ಧನಿಯಾ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಕಲಿಸ್ಬೇಕಾದ್ರೆ ಹಾಕೊಳ್ತೀನಿ ಸೊ ನಿಮಗೀಗ ಅದನ್ನು ಯಾವ ರೀತಿ ಬೆಂಡೆಕಾಯಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಳ್ಳಿ ಸೊ ಆನಂತರ ನೀವು ಕಟ್ ಮಾಡಲಿಕ್ಕೆ ತೊಗೊಳ್ಳಿ ಸೊ ಒಂದು ಬೆಂಡೆಕಾಯಿನ ತೊಗೊಂಡು ಮುಂದೆ ಮುಂದೆ ಮತ್ತು ಹಿಂದೆ ನೀಟಾಗಿ ಕಟ್ ಮಾಡಿ ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಎರಡು ಒಂದು ಹಾಕಿ ಸೀಳು ಮಾಡಿ ಆಮೇಲೆ ಅದನ್ನು ಮತ್ತೆ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಎರಡು ಪೀಸ್ ಮಾಡಿದ್ರೆ ಒಂದು ಬೆಂಡೆಕಾಯಿನ ಈ ರೀತಿ ಎರಡು ಪೀಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಫಸ್ಟು ಈ ರೀತಿ ಕಟ್ ಮಾಡೋದನ್ನು ನೋಡ್ಕೊಳ್ಳಿ ಸೊ ಈ ರೀತಿ ಕಟ್ ಮಾಡಿ ಎಲ್ಲ ಬೆಂಡೆಕಾಯನ್ನು ಈ ರೀತಿ ಮಾಡಿಕೊಂಡ್ರೆ ಸೊ ನೀವು ನೀಟಾಗಿ ಬಜ್ಜಿಯನ್ನು ಮಾಡ್ಬೋದು ಈಗ ನಾನು ಒಂದು ಬೌಲ್ ಅನ್ನ ತಗೊಳ್ಕೊಳ್ತಾ ಇದ್ದೀನಿ ಸೊ ಆ ಬೌಲ್ ಒಳಗಡೆ ಕಟ್ ಮಾಡಿರುವಂತಹ ಎಲ್ಲ ಬೆಂಡೆಕಾಯನ್ನ ನಾನು ಹಾಕ್ತಾ ಇದ್ದೀನಿ ಸೊ ಪೂರ್ತಿ ಕಟ್ ಮಾಡಿದಷ್ಟು ಬೆಂಡೆಕಾಯನ್ನ ಅದರೊಳಗಡೆ ಹಾಕಿ ನಂತರ ಇದಕ್ಕೆ ನಾನು ಬೇಕಾಗಿರುವಂತಹ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನೇ ಹಾಕ್ತಾ ಇರೋಂಥದ್ದು ನಂತರ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪುಡಿಯನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನಾನು ಇಂಗ್ರೀಡಿಯೆಂಟ್ ಹೇಳ್ಬೇಕಾದ್ರೆ ಮರ್ತು ಬಿಟ್ಟಿದ್ದೆ ಸೊ ಬ್ಲ್ಯಾಕ್ ಹಾಕ್ತಾ ಇದ್ದೀನಿ ಸೊ ಮೆಣಸಿನ ಪುಡಿ ಅದು ನನಗೆ ಇಲ್ಲಿರಲಿಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ವೈಟ್ ಪೆ ಮೆಣಸಿನ ಪುಡಿನೇ ಹಾಕಿದ್ದೀನಿ ಸೊ ಇನ್ನು ತೊಗೊಂಡಿದಂತಹ ಎಲ್ಲ ಗ ಮಸಾಲೆ ಪದಾರ್ಥಗಳನ್ನ ನಿಮಗೇನೇನು ತೋರಿಸಿದ್ನಲ್ಲ ಅದಷ್ಟನ್ನು ಅದರೊಳಗಡೆ ಇದ್ದೀನಿ ನಂತರ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡನ್ನೂ ಸಹ ಒಟ್ಟಿಗೆ ಇದ್ದೀನಿ ಸೊ ಈಗ ಒಟ್ಟಿಗೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಫಸ್ಟು ಎಲ್ಲ ಹಿಟ್ಟನ್ನು ಅದರೊಳಗಡೆ ಹಾಕ್ಕೊಳ್ಳೋಣ ಈಗ ನೀವೇನು ಮಾಡಬೇಕು ಕಲಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀರನ್ನು ಈಗಲೇ ಹಾಕಬೇಡಿ ಫಸ್ಟ್ ಸ್ವಲ್ಪ ಕಲಿಸ್ಕೊಳ್ ಏಕೆಂದರೆ ಬೆಂಡೆಕಾಯಲ್ಲೂ ಸ್ವಲ್ಪ ಹಸಿ ಅಲ್ವಾ ಆಗ ಅದರಲ್ಲಿ ಸ್ವಲ್ಪ ನೀರಿರುತ್ತೆ ಆಮೇಲೆ ತುಂಬ ನೀರಾಗ್ಬಿಟ್ರೆ ಕರ್ ಇದು ಸ್ವಲ್ಪ ಕ್ರೆಸಿಪಿಯಾಗಿ ನಿಮಗೆ ಬರೋದಿಲ್ಲ ಹಾಗಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬಾ ಹಾಕ್ಕೊಂಬಿಡಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹದ ನೋಡ್ಕೊಳ್ಳಿ ಅದಕ್ಕೆ ತಕ್ಕನಾಗಿ ಕಲಸ್ಕೊಳ್ಳಿ ತುಂಬ ತೆಳ್ಳಗಾದರೆ ಅದಕ್ಕೆ ರೆಸಿಪಿಯಾಗಿ ಬರೋದಿಲ್ಲ ಒಂದು ರೀತಿ ಟೇಸ್ಟ್ ಬರೋದಿಲ್ಲ ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಷ್ಟನ್ನು ಅದವಾಗಿ ಕಲಿಸ್ತಾರೆ ಸಾಕು ನೋಡಿ ನಾನು ತಗೊಂಡಿದ್ದ ಒಂದು ಲೋಟ ನೀರದಲ್ಲಿ ಕಾಲು ಭಾಗ ನೀರಷ್ಟು ನಾನು ಬಳಸಿಲ್ಲ ಸೊ ಇಷ್ಟು ಅದಕ್ಕೆ ಬರೋಷ್ಟು ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇಷ್ಟು ಸಾಕು ಸೊ ಈಗ ನೀವು ಏನು ಮಾಡಬೇಕು ಅಂದರೆ ಈಗ ಅದೆಲ್ಲ ಉಪ್ಪು ಮತ್ತು ಮಸಾಲೆ ಇಳೀಬೇಕು ಅದಕ್ಕೋಸ್ಕರ ಈ ಪಾತ್ರೆಯನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆಗದೆಲ್ಲ ಸೆಟ್ ಆಗುತ್ತೆ ಅಷ್ಟೊತ್ತಿಗೆ ನಾವು ಎಣ್ಣೆನ ಕಾಯ್ಲಿಕ್ಕಿಡೋಣ ಆಗ ನಮಗೆ ಬೇಗನೆ ಅದನ್ನು ಫ್ರೈ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ನಾನು ಒಲೆ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗಾಗಲೇ ಎಣ್ಣೆ ಕಾಯಲಿಕ್ಕೆ ಇದೆ ಇಲ್ಲಿಗ ಐದು ನಿಮಿಷ ಆಗಿದೆ ಸೊ ಇದು ಚೆನ್ನಾಗಿ ಸೆಟ್ಟಾಗಿರುತ್ತೆ ಸೊ ಈಗ ಪ್ಲೇಟನ್ನು ತೆಗೆದುಬಿಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡ್ದಿದೆ ಈಗ ಎಣ್ಣೆ ಕಾದಿರೋದ್ರಿಂದ ನೋಡಿ ಎಣ್ಣೆಗೆ ಸೊ ನಿಧಾನಕ್ಕೆ ಬೆಂಡೆಕಾಯನ್ನ ಬಿಡಿ ಯಾಕೆಂದರೆ ಬೆಂಡೆಕಾಯಿ ಸ್ವಲ್ಪ ಹಸಿ ಇರೋದ್ರಿಂದ ನೀರಿಗೆ ಎಣ್ಣೆಗೆ ನಾವು ಯಾವಾಗಲೂ ನೀರು ಹಾಕಿದರೆ ಅಥವಾ ಹಸಿ ಇರುವಂತಹ ಯಾವುದಾದ್ರು ವಸ್ತುಗಳನ್ನ ಹಾಕಿದರೆ ಸಿಡಿಯುತ್ತೆ ಸೊ ಹಾಗಾಗಿ ಸಿಡಿ ಅಷ್ಟೋ ಮಟ್ಟಕ್ಕೆ ಸಿಡಿಯೋಲ್ಲ ಬಟ್ ನೀವು ನೋಡಿಕೊಂಡು ನಿಧಾನವಾಗಿ ಹಾಕಿ ಅದರೊಳಗಡೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಏಕೆಂದರೆ ಇದು ಹಸಿ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಹಾಗಾಗಷ್ಟೇ ಸೊ ಮೆತ್ತಗಿದ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಸೊ ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ಸೊ ಈಗಾಗಲೇ ಅದು ಆಗಿದೆ ನೋಡಿ ಕಾಣಿಸ್ತಾ ಇದೆ ಸೊ ಈಗ ಅದನ್ನು ಎತ್ಕೊಳ್ಳೋಣ ಈಗಾಗಲೇ ಕಲರ್ ನಿಮಗೆ ಚೇಂಜ್ ಆಗಿರೋದೆ ಬ್ರೌನ್ ಕಲರಲ್ಲಿದೆ ಅಲ್ವಾ ಸೊ ಇಷ್ಟು ಆದರೆ ಸಾಕು ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ರೀತಿ ಎತ್ಕೊಂಡು ಉಳಿದಿದಂತಹದನ್ನು ಏನು ಮಾಡೋಣ ಎಣ್ಣೆಗೆ ಹಾಕೋಣ ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಮಾತ್ರ ತೋರಿಸ್ತಾ ಇದ್ದೀನಿ ಒಂದು ಸರಿ ಹಾಕಿದಷ್ಟು ಸೊ ಉಳ್ದಿದ್ನ ಹಾಗೆ ಎಣ್ಣೆಗೆ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಕ್ರೆಸ್ಪಿಪಿಯಾಗಿದೆ ಸರ್ ನಾನು ಮಾಡಿದಂತಹ ಎಲ್ಲ ಬಜ್ಜಿಯನ್ನು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಸೂಪರ್ ಆಗಿದೆ ನೋಡಿದರೆ ನಿಮಗೂ ಬಾಯ ನೀರು ಸುರಿತಾ ಇದೆ ಅನಿಸುತ್ತೆ ಸೊ ಮನೆ ಮಂದಿ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ನ್ಯಾಕ್ಸನ್ನು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು